ಇವತ್ತು ವಿಶ್ವದ ಭೂಪಟದಲ್ಲಿ ಶಿವಮೊಗ್ಗ ಗ್ರಾಮಾಂತರದ ಹೆಸರು ಅಚ್ಚಳಿದೆ ಉಳಿಯುವಂಥ ಅತ್ಯಂತ ದೊಡ್ಡ ಸಾಧನೆ ಶಿವಮೊಗ್ಗ ತಾಲೂಕಿನ ಸೋಗಾನೆ ವಿಮಾನ ನಿಲ್ದಾಣ. ಇದು ಶಾಶ್ವತವಾಗಿ ವಿಶ್ವ ಭೂಪಟದಲ್ಲಿ ಉಳಿಯೋದಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ಒಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ತುಂಬ ಹೆಮ್ಮೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಶಿವಮೊಗ್ಗ ಗ್ರಾಮಾಂತರದ ಜನತೆಗೆ ಭಾಳ ದೊಡ್ಡ ಸಮಸ್ಯೆಗಳಿದ್ದವು. ಅದರಲ್ಲಿ ಭಾಳ ಬಹುಮುಖ್ಯವಾದಂಥ ಸಮಸ್ಯೆ, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶೇಕಡ 95% ಜನ ರೈತಾಪಿ ವರ್ಗದವರು. ಮಳೆಯನ್ನು ಆಶ್ರಯವಾಗಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಕ್ಕಂಥದ್ದು, ವಿಶೇಷವಾಗಿ ಗುಂಸಿ ಭಾಗ, ಹಾರ್ನಳ್ಳಿ ಭಾಗ, ಒಂದಷ್ಟು ಭಾಗ ಹಸೂಳಿ, ಒಂದಷ್ಟು ಭಾಗ ಹೊಳಲೂರು, ಈ ಭಾಗಲಿರ್ತಕ್ಕಂಥ ರೈತರು ಮಳೆಯಾಶ್ರಿತ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು. ಮಳೆ ಬಂದರೆ ಇವರ ಜೀವನ ಸ್ಥಿತಿ ಚೆನ್ನಾಗಿರ್ತಿತ್ತು. ಮಳೆ ಇಲ್ಲ ಅಂತೇಳಿದ್ರೆ ಅವ್ರ ಗೋಳನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ ದಿನಗಳನ್ನು ಅವರು ಅನುಭವಿಸ್ತಾ ಇದ್ರು. ಇವೆಲ್ಲವನ್ನು ಗಮನಿಸಿದಂಥ ನಮ್ಮ ಸರ್ಕಾರ ಈ ಭಾಗದಲ್ಲಿ ಭಾಳಷ್ಟು ವರ್ಷಗಳ ಕಾಲ ಒಂದು ಯೋಚನೆ ಇತ್ತು. ಸಾಕಷ್ಟು ಕೆರೆಗಳು, more than 500 lakes, 500ಕ್ಕೂ ಹೆಚ್ಚು ಕೆರೆಗಳು ನಮ್ಮ ಭಾಗದಲ್ಲಿದ್ದಾವೆ. ಬೇಸಿಗೆ ಬಂತು ಅಂತೇಳಿದರೆ ಕೆರೆಗಳೆಲ್ಲ ಬತ್ತಿ ಹೋಗಿರ್ತಿದ್ವು. ದನಕರುಗಳಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ, ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದು ಕುಡಿಯುವ ನೀರಿನ ಸಮಸ್ಯೆ ಆಗ್ತಾಯಿತ್ತು. ತೋಟ ಗದ್ದೆಗಳೆಲ್ಲ ಉಣಗ್ತಾ ಇದ್ವು. ಸೊ ಆ ಕಾರಣದಿಂದ ಅಲ್ಲಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಕೂಡ, ಸಾಲಗಳಿಂದ ಆ ಸಮಸ್ಯೆಗಳು ಕೂಡ ಆಗ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇವೆಲ್ಲವನ್ನು ಮನಗಂಡಂಥ ನಮ್ಮ ರಾಜ್ಯ ಸರ್ಕಾರ ಸನ್ಮಾನಿತ BS ಯಡಿಯೂರಪ್ಪನವರ ಒಂದು ಸಹಕಾರದಿಂದ ನನ್ನ ಕ್ಷೇತ್ರದಲ್ಲಿ ಒಟ್ಟು 350 ಕೋಟಿ ರೂಪಾಯಿ ಹಣವನ್ನು ವ್ಯಯ ಮಾಡಿ ಒಟ್ಟು 5 ಏತ ನೀರಾವರಿ ಯೋಜನೆಗಳನ್ನು, ಬೃಹತ್ ಏತ ನೀರಾವರಿ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ.